ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ 161 ಅಡಿ ಇದೆ. ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳು ಮತ್ತು ದೇವತೆಗಳಿಗೆ ಹಲವಾರು ಮುಖಗಳು ಇರುವಂತೆ ಈ ಆಂಜನೇಯಂಗೂ 5 ಮುಖಗಳಿದೆ. ಅದು ಹೇಗೆ 5 ಮುಖಗಳು ಬಂತು ಅಂತೇಳಿ ನಿಮಗೆ ಚಿಕ್ಕದಾಗಿ ಒಂದು ಕಥೆಯನ್ನು ಹೇಳಲು ನಾನು ಇಷ್ಟಪಡ್ತೀನಿ. ಈ ರಾಮಾಯಣದ ಕಥೆಯಿಂದ ಈ ಆಂಜನೇಯ ಹೇಗೆ ಹುಟ್ಕೊಂಡ, 5 ಮುಖಗಳು ಹೇಗೆ ಬಂದು ಅಂತೇಳಿ ನಾನು ಇವಾಗ ಸ್ವಲ್ಪ ಹೇಳೋ ಪ್ರಯತ್ನ ಮಾಡ್ತೀನಿ. ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಕದ್ಕೊಂಡು ಹೋದಾಗ ಅವಾಗ ರಾಮನ ಸೀತೆ ರಾವಣನ ಬಳಿ ಇದೆ ಅಂತ ಗೊತ್ತಾದಾಗ ರಾಮ ಮತ್ತು ರಾವಣನಿಗೆ ಯುದ್ಧ ಪ್ರಾರಂಭವಾಗ್ತದೆ. ಆ ಯುದ್ಧ ಪ್ರಾರಂಭವಾದಾಗ ರಾವಣನ ಸೋದರ ಏನಿದ್ದಾನೆ ಅವನು ತಂತ್ರ ಮಂತ್ರದ ಮಾಸ್ಟರ್ ಮೈಂಡ್ ಆಗಿರ್ತಾನೆ. ಅವನಿಗೆ ತುಂಬ ಇಂಥ ವಿದ್ಯೆಗಳೆಲ್ಲ ಗೊತ್ತಿರುತ್ತೆ. ಈ ಆವಾಗ ಪಾತಾಳ ಲೋಕದ ರಾಜ ಅಯಿರಾವಣನ ಸಹಾಯವನ್ನು ರಾವಣ ಕೇಳ್ತಾನೆ. ರಾವಣ ಕೇಳಿದಾಗ ಅವನು ವಿಭೀಷಣನಾಗಿ ರೂಪಾಂತರಗೊಂಡು ರಾಮ ಲಕ್ಷ್ಮಣನು ಪಾತಾಳ ಲೋಕಕ್ಕೆ ಕದ್ದೊಯ್ತಾನೆ. ಈ ರಾಮ ಲಕ್ಷ್ಮಣರನ್ನು ಈ ಹನುಮಂತ ಹುಡ್ಕೊಂಡು ಪಾತಾಳಕ್ಕೆ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ರಾಮ ಲಕ್ಷ್ಮಣರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ 5 ದಿಕ್ಕುಗಳಲ್ಲಿ 5 ದೀಪಗಳನ್ನು ಇಡಲಾಗಿರುತ್ತದೆ. ಅವಾಗ ಹನುಮಂತನಿಗೆ ಗೊತ್ತಾಗುತ್ತೆ, ಆಂಜನೇಯನಿಗೆ ಗೊತ್ತಾಗುತ್ತೆ, ಐತ ರಾವಣ ಈ ದೀಪದಲ್ಲಿ ಅಡಗಿರೋದು ಈ ಹನುಮಂತನಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಈ 5 ರಾವಣನ ಕೊಲ್ಲುವ ಏಕೈಕ ಮಾರ್ಗ ಏನು ಅಂದರೆ 5 ದೀಪಗಳನ್ನು ಒಂದೇ ಸಮಯದಲ್ಲಿ ಆರಿಸಬೇಕು ಅಂತೇಳಿ ಈ ಹನುಮಂತನಿಗೆ ವಿಷಯ ತಿಳಿದಾಗ ಹೇಗಾದರೂ ಮಾಡಿ ಈ 5 ರಾವಣನ ಕೊಲ್ಲಬೇಕು, ಕೊಂದು ನಾನು ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡು ಹೋಗಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಅವಾಗ ಆಂಜನೇಯ ತನ್ನ 5 ರೂಪವನ್ನು ತಾಳಬೇಕಾಗತ್ತೆ. ಆ 5 ರೂಪಗಳೇ ಅವಗ್ರೀಯ, ನರಸಿಂಹ, ಗರುಡ, ವರಹ ಮತ್ತು ಆಂಜನೇಯ. ಈಗ 5 ರೂಪಗಳನ್ನು ಪಡ್ಕೊಂಡು ಆ ಒಂದು 5 ರಾವಣನ ಕೊಂದು ಈ ರಾಮ ಮತ್ತು ಲಕ್ಷ್ಮಣನ ವಾಪಸ್ಸು ಪಾತಾಳ ಲೋಕದಿಂದ ಕರ್ಕೊಂಡು ಬರ್ತಾನೆ. ಈ ಒಂದು ಈ 5 ಮುಖ ಈ ಆಂಜನೇಯ ಅವತಾರ ಎತ್ತಿದ್ದಕ್ಕೆ ಈ ಭೂಲೋಕದಲ್ಲಿ ಪಾತಾಳ ಲೋಕದಿಂದ ಭೂಲೋಕದಕ್ಕೆ ಬಂದಾಗ ಈ ಆಂಜನೇಯನ ಶಕ್ತಿಗೆ ಮತ್ತು ಅವನ 5 ಮುಖಗಳ ಬಗ್ಗೆ ಈ ಒಂದು ಭೂಲೋಕದಲ್ಲಿ ಜನರು ಅವನ ಶಕ್ತಿಯನ್ನು ಕೊಂಡಾಡ್ತಾರೆ ಮತ್ತು ಅವನ ಆರಾಧಿಸ್ತಾರೆ. ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ 161 ಅಡಿ ದೂರದಿಂದ ಇಂಥ ಅದ್ಭುತವಾಗಿ ಕಾಣುತ್ತೆ. ತುಂಬ ಏನು ಚಿನ್ನದ ಕಲರಿನಲ್ಲಿ ಅದರ ಬಣ್ಣವನ್ನು ಬೆಳೆಯಲಾಗಿದೆ. ಇಂಥ ಅದ್ಭುತವಾದ ಕಣ್ಣಿಗಂತೂ ಆನಂದವೂ ಆನಂದ. ಇಂಥ ಒಂದು ಅದ್ಭುತವಾದಂತಹ ಕಟ್ಟಿದಂತಹ ಶಿಲ್ಪಿಗೆ ಜೊತೆಗೆ ಇಲ್ಲಿಯ ಇದನ್ನು ಉಸ್ತುವಾರಿ ವಹಿಸಿಕೊಂಡು ಇದರ ನಿರ್ಮಾಣಕ್ಕೆ ಪಣ ತೊಟ್ಟವರಿಗೂ ನಮ್ಮ ಧನ್ಯವಾದಗಳು. ಈ ಆಂಜನೇಯನ ಕೃಪಾ ಕಟಕರ್ಷ ಎಲ್ಲರಿಗೂ ಇರಲಿ. ನಾವು ಕೂಡ ಇಂದು ಈ ಒಂದು ಆಂಜನೇಯವನ್ನು ನೋಡಲು ಬಯಸಿ ಭಾಳ ದಿನಗಳ ನಂತರ ಬಂದಿದ್ದೇವೆ. ನಿಮಗೆ ಇದು ವ್ಯೂ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆಂಜನೇಯನ 5 ಮುಖಗಳು ಎಂತ ಅದ್ಭುತವಾಗಿದೆ. ಜೂಮ್ ಮಾಡಿ ನೋಡಿದಾಗ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ. ನಾನು ಹೇಳಿದ ಹಾಗೆ 5 ಮುಖಗಳು ಎಷ್ಟು ಸುಂದರವಾಗಿ ಆಂಜನೇಯಂದು ಕಾಣುತ್ತೆ ನೋಡಿ. ಅದ್ಭುತವಾದ ಕಲ್ಪನೆ, ಅದ್ಭುತವಾದ ಶಿಲ್ಪಿ ನೋಡಿ. ಇದು ಸಂಪೂರ್ಣವಾದ ಗೋಲ್ಡ್ ಕಲರ್, ಏನು ಚಿನ್ನದ ಕಲರ್ನಲ್ಲಿ ಈ ಆಂಜನೇಯನನ್ನು ನಿರ್ಮಿಸಲಾಗಿದೆ. ನಿಜವಾಗಲೂ ತುಂಬ ಅದ್ಭುತ. ವಿಶ್ವದ ಅತಿ ಎತ್ತರದ ಆಂಜನೇಯ ಅಂದರೆ ಇಷ್ಟು ಇಲ್ದಿದ್ರೆ ಸಾಲದ ನೋಡಿ. ಎಷ್ಟು ಸುಂದರವಾಗಿ ಮಾಡಿದರೆ ನಾವು ನಿಮಗೆ ದೇವರ ದರ್ಶನವನ್ನು ತೋರಿಸ್ತೀನಿ. ಇವಾಗ ಒಳಗಡೆ ಪಂಚಮುಖಿ ಆಂಜನೇಯ ದೇವರ ದರ್ಶನವನ್ನು ನಾವು ಮಾಡೋಣ. ನೀವು ಕೂಡ ನೋಡಿ ಪುನೀತರಾಗಿ.
ಸಿಮೆಂಟಿನಲ್ಲಿ ಎಂಥ ಅದ್ಭುತವಾದ ಕಲಾಕೃತಿ, ಎಷ್ಟು ಸುಂದರವಾಗಿ ಇಲ್ಲಿಯ ಒಂದು ನಿರ್ಮಿಸಿದ್ದಾರೆ ಅಂತ ಕಾಣ್ಬೋದು. ನೋಡಿ, ಕಂಬಗಳಂತೂ ತುಂಬ ಅದ್ಭುತವಾಗಿದೆ, ಅದ್ಭುತದಲ್ಲಿ ಅದ್ಭುತ ಅಂತ ಹೇಳ್ಬೋದು. ಎಷ್ಟು ಪ್ರವಾಸಿಗರಿಗಂತೂ ತುಂಬ ಸಂತೋಷವಾಗಿ ಆಗ್ತದೆ, ಯಾಕಂದರೆ ಆಂಜನೇಯನನ್ನು ಪ್ರತಿ ಶನಿವಾರ ನಾವು ಪೂಜಿಸ್ತೀವಿ, ಹನುಮಾನ್ ಚಾಲೀಸನ್ನು ಕೂಡ ಹೇಳ್ತೀವಿ. ನೀವು ಪ್ರವಾಸಿಗರನ್ನ ಇಲ್ಲಿ ಕಾಣ್ಬೋದು, ಎಷ್ಟು ಸ್ವಚ್ಛವಾಗಿ ನಿಶಬ್ದವಾಗಿ ಈ ಆಂಜನೇಯನ ಜಪ ಮಾಡುತ್ತಾ ದೇವರ ದರ್ಶನವನ್ನು ಪಡೆದು ದೇವಸ್ಥಾನದ ಸುತ್ತ ಸಂಚರಿಸುತ್ತಾರೆ. ಕೆಳಗಡೆ ದೇವಸ್ಥಾನ, ಮೇಲ್ಗಡೆ ಆಂಜನೇಯನ ಬೃಹತ್ತಾದಂತಹ ಮೂರ್ತಿ, ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯ. ಎಷ್ಟು ಸುಂದರವಾದಂತಹ ಚಿನ್ನದ ಲೇಪಿತ ಕಂಬಗಳು, ಚಿನ್ನದ ಲೇಪಿತ ಹನುಮಾನ್ ವಿಗ್ರಹಗಳು, ಅದ್ಭುತವಾದ ಕಲೆ, ಅದ್ಭುತವಾದ ಕಲ್ಪನೆ, ಬಹಳ ಸುಂದರವಾಗಿದೆ. ಆಂಜನೇಯ ಮೂರ್ತಿಯ ದರ್ಶನ ಪಡೆಯಲು 10 ರಿಂದ 20 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಈ ಮೆಟ್ಲುಗಳ ಸಹಾಯದಿಂದ ನಾವು ಆಂಜನೇಯ ಮೂರ್ತಿಯನ್ನು ತುಂಬ ಹತ್ತಿರದಲ್ಲಿ ಆಂಜನೇಯ ಪಾದದ ಬಳಿಗೆ ನಾವು ಹೋಗ್ಬೋದು. ನಾವು ಇವಾಗ ಪಾದದ ಬಳಿಗೆ ಹೋಗ್ತಾ ಇದ್ದೀವಿ ಮೆಟ್ಟಿಲುಗಳ ಸಹಾಯದಿಂದ. ನೋಡಿ, ನಮ್ಮ ದೂರದಿಂದ ಕಂಡಾಗ ನಮಗೆ ಆಂಜನೇಯ ಹೇಗೆ ಕಾಣ್ತಾನೆ, ಹತ್ತಿರದಿಂದ ಹೇಗೆ ಕಾಣ್ತಾನೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಂಜನೇಯನಂತೂ ತುಂಬ ನೋಡಿದರೆ ರೋಮಾಂಚನವಾಗುವುದಂತೂ ಖಂಡಿತ. ದಯವಿಟ್ಟು ವೀಕ್ಷಕರೇ, ಯಾರು ಕೂಡ ಮಿಸ್ ಮಾಡದೆ ಈ ಆಂಜನೇಯನ ಅನ್ನೋ ದರ್ಶನವನ್ನು ಪಡೆಯಿರಿ. ಆಂಜನೇಯನ ಬಾಲವನ್ನು ನೋಡಿ, ಎಷ್ಟು ಅದ್ಭುತವಾಗಿ ಮಾಡಲಾಗಿದೆ. ನಾವು ಹಿಂಬದಿಯ ಭಾಗ, ಇದು ಆಂಜನೇಯನ ಹಿಂಬದಿಯ ಭಾಗ. ಆಂಜನೇಯನ ಪಾದ ನೋಡಿ, ಬೃಹತ್ತಾದಂಥ ಪಾದ, ಸಂಪೂರ್ಣವಾದಂತಹ ಪಾದ ಹೇಗೆ ಕಾಣುತ್ತೆ ನೋಡಿ. ತುಂಬ ಕಾಲಿಗೆ ಖಡ್ಗಗಳು, ಗದೆ ಅಂತೂ ತುಂಬ ಅದ್ಭುತ, ಬೃಹತ್ತಾಕಾರದಂತಹ ಗದೆ. ಅದರ ಆಂಜನೇಯ ಸ್ಟ್ಯಾಚುಯಿಂದ ಆಚೆ ನೋಡಿದ್ರೆ ನಾವು ಪ್ರವಾಸಿಗರನ್ನು ಕಾಣ್ಬೋದು. ಆಂಜನೇಯನ ಪಾದ ಬಳಿ ಒಂದು ಅದ್ಭುತವಾದಂತಹ ನಾಗದೇವರನ್ನು ಇಲ್ಲಿ ನಿರ್ಮಿಸಲಾಗಿದೆ. ಹುತ್ತದಿಂದ ಹೊರಗೆ ಬಂದಂತಹ ನಾಗನನ್ನು ನೀವು ನೋಡ್ಬೋದು, ಎಷ್ಟು ಅದ್ಭುತವಾಗಿ ಎಂಥ ಆಕರ್ಷಣೀಯವಾಗಿ ಮಾಡಿದರೆ ನೋಡಿ. ಎಡೆ ಎತ್ತಿದಂತಹ ಆ ಒಂದು ನಾಗದೇವತೆಯನ್ನು ಕಾಣ್ಬೋದು, ನಾಗರ ಹಾವನ್ನು ಕಾಣ್ಬೋದು. ಎಷ್ಟು ಸೂಕ್ಷ್ಮವಾಗಿ ಸಿಮೆಂಟಿನಲ್ಲಿ ಮಾಡಿದರೆ, ಎಲ್ಲಿಯೂ ಕೂಡ ಅದರ ನೋಟ ನಮಗೆ ತುಂಬ ರೋಮಾಂಚನ ಆಗಿ ಕಾಣುತ್ತೆ. ಈ ಹನುಮಾನ ಖಡ್ಗ, ಹನುಮಾನ ಕಾಲಿನಲ್ಲಿರುವ ಖಡ್ಗ, ದಷ್ಟಪುಷ್ಟವಾದ ದೇಹ, ಸುತ್ತಲೂ ಹೂವಿನ ಆಕಾರದಲ್ಲಿಂತಹ ಕಲಾಕೃತಿಗಳು ತುಂಬ ಈಗಿನ ಕಾಲದಲ್ಲಂತೂ ತುಂಬ ಅದ್ಭುತವಾಗಿ ನಿರ್ಮಿಸ್ತದೆ ಅಂತ ಹೇಳ್ಬೋದು. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಬಿದನೆಗೆರೆ ಕುಣಿಗಲ್ ಎಂದು ಬರೆಯಲಾಗಿದೆ. ಇದನ್ನು ನೋಡಿ, ಆಂಜನೇಯನ ಪಾದದಿಂದ ಆಂಜನೇಯ ಮುಖವನ್ನು ಹೇಗೆ ಕಾಣುತ್ತೆ. ಇಲ್ಲಿಯ ಶನೀಶ್ವರ ದೇವಸ್ಥಾನ ಇಲ್ಲಿಯ ಪ್ರಮುಖ ದೇವರು. ಭಾಳ ವರ್ಷಗಳಿಂದ ಇಲ್ಲಿಯ ಶನಿ ದೇವರನ್ನು ಪೂಜೆ ಮಾಡಿಕೊಂಡು ಬರಲಾಗ್ತಿದೆ. ನಾವು ಈ ಒಂದು ಕ್ಷಣವನ್ನು ಎಷ್ಟು ಅದ್ಭುತವಾಗಿ ನೋಡಿದ್ವಿ. ಇಲ್ಲಿ ಮಾಹಿತಿ ಕೇಂದ್ರ ಅಂತ ಹೇಳಿ ಇಲ್ಲೊಂದು ಇದೆ. ಇಲ್ಲಿಯ ನಮ್ಮ ಯಾವುದೇ ವಿಷಯ ಪೂಜೆ ಪುನಸ್ಕಾರಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ನಾವು ಇದು ಶನೀಶ್ವರ ಸ್ವಾಮಿ ದೇವಸ್ಥಾನ, ತುಂಬ ಹಳೆಯಾದಂಥ ದೇವಸ್ಥಾನ. ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಮೊದಲೆಲ್ಲ ಈ ಒಂದು ಇಲ್ಲಿ ಶನಿ ದೇವರು ಅಂತ ಹೇಳ್ಬೋದು. ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಒಂದು ಹಳ್ಳಿ ಜನರ ಜೀವನದ ಬಗ್ಗೆ ಇಲ್ಲಿ ಒಂದು ಕಲಾಕೃತಿ ಮಾಡಲಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ತುಂಬ ಬಣ್ಣ ಬಣ್ಣವಾಗಿತ್ತು, ಇವಾಗ ಎಲ್ಲ ಗೋಲ್ಡ್ ಕಲರ್ ಮಾಡಿದ್ದಾರೆ. ತುಂಬ ಅದು ಈಗ ಆಗಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಈಗಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವು ಈ ಶನಿವಾರ ನಾವು ಏನಂದರೆ ಎಣ್ಣೆಯಲ್ಲಿ ಮುಖ ನೋಡಿ
ಆಂಜನೇಯ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದರೆ ಒಳ್ಳೆಯದಾಗುತ್ತದೆ ಅಂಥೇಳಿ ಹೇಳುವ ಪ್ರತೀತಿ ಇದೆ. ಇಲ್ಲಿಯೂ ಕೂಡ ಇಲ್ಲಿ ಒಂದು ಶನಿದೇವರ ಒಂದು ಮೂರ್ತಿ ನೀಡಲಾಗಿದೆ, ಅದಕ್ಕೂ ಕೂಡ ಇಲ್ಲಿಯ ಒಂದು ಎಣ್ಣೆಯನ್ನು ಅರ್ಪಿಸ್ತಾರೆ ಭಕ್ತಾದಿಗಳು. ಇಲ್ಲಿ ಹೋಮ ಹವನಗಳು, ಯಾಗಗಳು ಇಲ್ಲಿ ನಡೆಯುತ್ತವೆ. ಯಾಗಕ್ಕೆ ಬೇಕಾದಂತಹ ತೆಂಗಿನಕಾಯಿ, ಯಾಗ ಮಣ್ಣು ಸೌದೆಗಳು, ಅಂದರೆ ಮಾವು, ಹಲಸು, ಬೇವು ಇಂಥ ಸೌದೆಗಳು ಇಲ್ಲಿ ಇಡಲಾಗಿದೆ. ಅಲ್ಲಿ ನೋಡಿ ದೂರದಲ್ಲಿ ಒಂದು ಯಾಗ ನಡೀತಾ ಇದೆ, ನೀವು ನೋಡ್ಬೋದು. ಮಧ್ಯಾಹ್ನದ ಹೊತ್ತು ಊಟದ ವ್ಯವಸ್ಥೆ ಸಹ ಇದೆ, ಅನ್ನದಾಸೋಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳಿಗೋಸ್ಕರ ಇಲ್ಲಿ ಅನ್ನದ ಸಮರ್ಪಣೆ ಇದೆ. ಎಷ್ಟಾಗಿದೆ ವಯಸ್ಸಿಗೆ ಕುದುರೆಗೆ? 6 ವರ್ಷ. ಅದಕ್ಕೆ ಏನಾಗ್ತೀರಿ? ಮೇವು ಮಾಮೂಲಿ, ಚಕ್ಕೆ ಮುಸಿ, ಕಡಲೆ ಹೊಟ್ಟು, ಜೋಳ ನುಚ್ಚು. ಎರಡು ಗಂಡ ಗಂಡು ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಶರತ್ ಅಂತಣ. ಇದ್ರ ಹೆಸರು ಭೀಮಾ ಅಂತ. ಕುದುರೆ ಇದು ದುಡಿಮೆ ಮಡಿಕೊಂಡಿದ್ದೀವಣ. ನಮ್ಮ ಮನೆಗೆ ಒಂದು 6 ತಿಂಗಳಾಯ್ತು. 65,000. 5 ವರ್ಷ, 5-6 ವರ್ಷ ಮರಿಯಣ. ರೈಡಿಂಗಲ್ಲಿ ಚೆನ್ನಾಗಿದೆ, ಬ್ಯೂಟಿಗೂ ಪಕ್ಕಣ ಅಬ್ಲಕಣ. ನಮ್ಮ ಹೆಸರು ಫಾರೂಕ್ ಅಂತ. ನಮ್ಮದು ಸ್ವಂತವ್ರು ಬಂದು ತುಮಕೂರು. ಇಲ್ಲಿ ನಾವು ಬಂದು ದೇವಸ್ಥಾನ ಹತ್ರ ಮಕ್ಕಳಿಗೆ ಆಡ್ಸೋಕ್ಕೆ ಕುದುರೆ ಇಟ್ಕೊಂಡಿದ್ದೀವಿ. ನಾವು ಇದರಿಂದಾನೇ ಜೀವನ ಮಾಡ್ತಾಯಿದ್ದೀವಿ. ಇದ್ರದ್ದು ಹೆಸರು ಬಂದುಬಿಟ್ಟು ಲಕ್ಷ್ಮಿ ಅಂತ. ಆವಾಗಲೇ ನಮ್ಮ ಹತ್ರ ಬಂದು 1 ವರ್ಷ ಆಗ್ತಾಯಿದೆ. ಇದು ಆಲ್ರೆಡಿ 2 ಮರಿ ಹಾಕೈತೆ. ಇನ್ನು ಗಬ್ಬ ಫಲ ಮಾಡಿಸಿದ್ದೀವಿ. ಫಲ ಆದಮೇಲೆ ಮತ್ತೆ 1-6 ತಿಂಗಳು ಟೈಮ್ ಇದೆ ಇದ್ರ ಮರಿ ಹಾಕಕ್ಕೆ. ಅದರಿಂದ ಹಂಗೆ ಇಲ್ಲೇ ಸಂಪಾದನೆ ಮಾಡಿಕೊಂಡು ಇಲ್ಲೇ ಇದಕ್ಕೂ ಚೆನ್ನಾಗಿ ನೋಡ್ಕೊಂಡು ಇದ್ದೀವಣ. ಏನು ತೊಗೊಂತೀರಾ? ನಮ್ಮ ಮಕ್ಕಳಿಗೆ 50, ದೊಡ್ಡವ್ರಿಗೆ 100 ರೂಪಾಯಿ ತೊಗೊಂತೀವಣ. ಮಕ್ಕಳು ದೊಡ್ಡವರು ಕೂತ್ಕೊಂಡ್ರೆ 100 ರೂಪಾಯಿ ತೊಗೊಂತೀವಣ. 50 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿರ್ತೀವಿ. ಯಾಕೆ ಗೊತ್ತಾ, ಬರೋರು ಖುಷಿಯಾಗಿ ಹೋಗ್ಬೇಕು ಇಲ್ಲಿಂದ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತೀರಿ? ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30-6 ಗಂಟೆ ತಕ್ಕ ಇರ್ತೀವಣ. ಏನಾಗ್ತೀರಾ ಮೇವು? ಅಣ್ಣ, ಚಕ್ಕೆ ಬೂಸ, ಹುಳಿ ಕಾಳು, ರಾಗಿ ಹುಲ್ಲು ಹಾಕ್ತೀವಣ. ಗೆರ್ಕೆ ಹುಲ್ಲು, ರಾಗಿ ಹುಲ್ಲು ಹಾಕ್ತೀವಿ. ಅಣ್ಣ, ಇದು ಲಗಾಮು ಕಂಟ್ರೋಲಿಂಗ್ಗೆ. ಇದು ಸೀಟು ಮೇಲ್ಗಡೆ ಕುತ್ಕೊಳ್ಳೋ ಜೀನ್ ಅಂತ ಕರಿತೀವಿ. ಇಲ್ಲಿ ಲೆಫ್ಟ್ ಕಾಲ್ ಹಾಕಿ ಇಲ್ಲೊಂದು ಕೈ ಹಿಡಿದು ಹಿಂಗೆ ಹತ್ಕೊಂಡ್ಕೊಳ್ಳೋದು. ಇದು ಕೈಲಿ ಹಿಡ್ಕೊಳ್ಳೋದು ರೇನಿಸು, ಎರಡು ಕೈಲಿವೆ. ಸ್ಟಾಪ್ ಆಗಬೇಕು ಅಂದರೆ ಸ್ಟ್ರೈಟಿಂಗ್ ಹೇಳಿದ್ರೆ ಸ್ಟಾಪ್ ಆಯ್ತಾನೆ. ರೈಟ್ ಲೆಫ್ಟ್ ಬರಬೇಕು ಅಂದರೆ ಲೆಫ್ಟ್ ಹೇಳಿದು ರೈಟಿಂಗ್ ಲೂಸ್ ಕೊಟ್ಟರೆ ಲೆಫ್ಟ್ ಬರ್ತಾನೆ. ರೈಟ್ ಬೇಕು ಅಂದರೆ ರೈಟ್ ಹೇಳಿದು. ಮಾಮೂಲಿ ಬೈಕ್ ಥರನೇ ಹ್ಯಾಂಡಲ್ ಮಾಡೋದಣ್ಣ, ಸೇಮ್ ಒಂದೇ ಥರ. ಕುದುರೆ ಸಾಧು ಗುಣ ಇರೋದು ನೋಡಿ, ಸುಳಿ ಸುದ್ದ ಇರೋದು ನೋಡಿ, ಕಾಲುಗಳು ನೋಡಿ ತಗೋಬೇಕಣ್ಣ. ಕೆಲವು ಕಾಲುಗಳು ಗಂಟಿರ್ತವೆ, ತಪ್ಪು ಹೋಗಿರ್ತವೆ, ಅದರದ್ದು ತಗೋಬಾರ್ದು. ಕಾಲು ಇತ್ತು ನೀಟಾಗಿ ಹಿಂಗೆ ಇರ್ತವೆ ಅಣ್ಣ, ಈ ಥರದ್ದು ತಗೋಬೇಕಣ್ಣ. ಟೋಟಲ್ 10 ಸುಳಿ ಇರ್ತವೆ, 10 ರಿಂದ 9 ಸುಳಿ ಇರ್ತವೆ ಅಣ್ಣ. ಸುಳಿ ಇರೋ ಮಾತ್ರ ನೋಡಿ ತಗೋಬೇಕಣ್ಣ. ಜೋಡಿ ಸುಳಿ ಇರ್ತವೆ, ಹಣೆ ಮೇಲೆ 1 ಸುಳಿ ಬರ್ತೇನೆ ಅಣ್ಣ. 9 ಸುಳಿ ಇರ್ತವೆ ಅಣ್ಣ, ಟೋಟಲ್ 9-10 ಸುಳಿ. ದೂರದಿಂದ ಪಂಚಮುಖಿ ಆಂಜನೇಯ ಮೂರ್ತಿಯನ್ನು ನೀವು ಗಮನಿಸ್ಬೋದು. ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ, ಭಾಳ ಸುಂದರವಾಗಿ ಕಾಣ್ತಿದೆ. ಮೋಡ ಇರುವ ವಾತಾವರಣ ಎಷ್ಟು ಸೂಕ್ಷ್ಮವಾಗಿ ಸುಂದರವಾಗಿ ಕಾಣ್ತಾ ಇದೆ. ನೀವೆಲ್ಲ ನೋಡಿ, 5 ಮುಖಗಳ ಪಂಚಮುಖಿ ಆಂಜನೇಯ ಮೂರ್ತಿ. ಶ್ರೀ ಗುರು ಶರಣ ಸರೋಜ ರಜ ನಿಜಮನ ಮುಕುರು ಸುಧಾರಿ ಬರ ನೌ ರಘುವರ ವಿಮಲ ಜಸು ಜೋ ಜಾಯಕ ಫಲಚಾರಿ ಬುದ್ಧಿಹೀನತನು ಜಾನಕಿ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಯಿ ಹರೌ ಕಲೇಶ ವಿಕಾರ ಜಯ ಹನುಮ ಜ್ಞಾನ ಗುಣ ಸಾಗರ ಜಯ ಕಪೀಶತಿಹ ಲೋಕ ಉಜಾಗರ ರಾಮದೂತ ಅತುಲಿತ ಬಲ ಅಂಜನಿ ಪುತ್ರ ಪವನಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇ ಸಂಗಿ ಕಂಚನ ಭರಣ ವಿರಾಜ ಸುಭೇಶ ಕಾನನ ಕುಂಡಲ ಕುಂಚಿತ ಕೇಶ ಆತ್ರ ವಜ್ರ ಹೌಧ್ವಜ ವಿರಾಜೈ ಕಾಂದೆ ಮೂಂಜ ಜನವೋ ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ.